ಕನ್ನಡದ ಕೋಟ್ಯಾಧಿಪತಿಯ ಮೊದಲ ಪ್ರಶ್ನೆ ಇವತ್ತಿನಿಂದ ಶುರು. ಇವತ್ತು SSLC ರಿಸಲ್ಟ್ಸ್ ಬಂದಿದೆ, ಆದ್ರೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದ ವೀಕ್ಷಕರಿಗೆ ಇವತ್ತಿನಿಂದ ಆಕ್ಚುಯಲ್ ಆಗಿ ಪರೀಕ್ಷೆ ಶುರುವಾಗ್ಬಿಟ್ಟಿದೆ. ಕೋಟ್ಯಾಧಿಪತಿಯ ಹಾಟ್ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಇಷ್ಟಪಡೋರು ಇವತ್ತಿನಿಂದ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಅಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೇಳೋ ಪ್ರಶ್ನೆಗಳನ್ನ ನೀವು ನಮ್ಮ ಫಿಲ್ಮೆ ಬಿಟ್ ಕನ್ನಡದಲ್ಲಿ ಸಹ ಪಡಿಬಹುದು. ಹಾಟ್ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಇಷ್ಟಪಡೋರ್ಗೆ ಮೊದಲ ಹಂತ ಇದಾಗಿದೆ. ಇವತ್ತಿನಿಂದ May 7 ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ 10 ದಿನಗಳ ಕಾಲ ಕೇಳಲಾಗುವ ಪ್ರಶ್ನೆಗಳಿಗೆ ವೀಕ್ಷಕರು SMS ಅಥವಾ ಕಾಲ್ ಮಾಡಿ ಆನ್ಸರ್ ಮಾಡಬಹುದು. ಪ್ರತಿದಿನ ರಾತ್ರಿ 7:30 ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. 10 ದಿನಗಳ ಕಾಲ ಈ 10 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ಕೋಟ್ಯಾಧಿಪತಿಯ ಮೊದಲ ಹಂತವನ್ನ ನೀವು ಕಂಪ್ಲೀಟ್ ಮಾಡದಂತೆ. ಇನ್ನು SMS ಮತ್ತೆ ಕಾಲ್ ಮಾಡಬೇಕಾದ ಕೆಲವು ಡೀಟೇಲ್ಸ್ ಎಲ್ಲಿದೆ ನೋಡಿ. ಅಂದ ಹಾಗೆ 10 ದಿನ ಕೂಡ ಸರಿಯಾಗಿ ಉತ್ತರ ಕೊಟ್ಟ ಈ ಸುತ್ತನ್ನ ಮುಗಿಸಿದ ಸ್ಪರ್ಧಿಗಳಲ್ಲಿ ಕೆಲವು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಅವರನ್ನ ಆಡಿಷನ್ಗೆ ಕರೆಯಲಾಗುತ್ತೆ. ಇದು ಕೂಡ ಆಯ್ಕೆಯ ಪ್ರಕ್ರಿಯೆ 2ನೇ ಹಂತವಾಗಿರುತ್ತೆ. ಸೊ ಇದರಲ್ಲಿ ಸೆಲೆಕ್ಟ್ ಆದವರು ಫೈನಲ್ ಆಗಿ ಹಾಟ್ ಸೀಟ್ ಮೇಲೆ ಕೂತ್ಕೋಬಹುದು. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.